ವರೆಗೂ ನಾವು ಈ ಲೆಸನ್ನಲ್ಲಿ ಎಷ್ಟೊಂದು ಇನಿಕ್ವಾಲಿಟೀಸ್ ಬಗ್ಗೆ ನೋಡಿದ್ವಿ ಸೋಷಿಯಲ್ ಇನಿಕ್ವಾಲಿಟಿ ನೋಡಿದ್ವಿ ಎಜುಕೇಷನಲ್ಲಿರುವಂಥ ಇನಿಕ್ವಾಲಿಟಿ ನೋಡಿದ್ವಿ ಮತ್ತು ಹೆಲ್ತಲ್ಲಿ ಜೆಂಡರ್ ಇನಿಕ್ವಾಲಿಟಿ ನೋಡಿದ್ವಿ ಇದೆಲ್ಲ ಆಯಿತು ಈಗ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಬಗ್ಗೆ ಎಂಟರ್ ಆಗೋಣ ಮೈನ್ ಟಾಪಿಕ್ ಬಗ್ಗೆ ದಿ ಹ್ಯೂಮನ್ ಸೊಸೈಟಿ ಆಸ್ ಕಂಟಿನ್ಯೂಡ್ ದಿ ಪ್ರಾಕ್ಟಿಸ್ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್ ಆ್ಯಸ್ ಸುಪೀರಿಯರ್ ಇನ್ಫೀರಿಯರ್ ಆ್ಯಂಡ್ ಅಪ್ಪರ್ ಲೋವರ್ ಆ್ಯಂಡ್ ಅಸೈನಿಂಗ್ ಡಿಫ್ರೆನ್ಷಿಯಲ್ ರೋಲ್ ಆ್ಯಂಡ್ ಸ್ಟೇಟಸ್ ನೋಡಿರಿ ಹಳೆ ಕಾಲದಿಂದನೂ ಹ್ಯೂಮನ್ ಸೊಸೈಟಿಯಲ್ಲಿ ಬಂದು ಜನಗಳನ್ನ ಕ್ಲಾಸಿಫೈ ಮಾಡ್ತಾ ಇದ್ದಾರೆ ಓಕೆ ಇವರು ತುಂಬ ಹೈ ಲೆವೆಲ್ಲು ಇವರು ಲೋ ಲೆವೆಲ್ಲು ಇವರು ತುಂಬ ಮೇಲೆ ಇದಕ್ಕೆ ಸೇರಿರೋವಂಥವ್ರು ಇವರು ತುಂಬ ಕೀಳು ಈ ಥರದ್ದು ತುಂಬ ಕಾಲದಿಂದ ಇದೆ ಇದು ನಡೀತಾ ಇದೆ ಮತ್ತು ನಡೆಯುತ್ತೆ ಕೂಡ ಮುಂದೆ ದಿಸ್ ಮೆಥಡ್ ಆಫ್ ಡಿವೈಡಿಂಗ್ ಪೀಪಲ್ ಇಂಟು ಡಿಫ್ರೆಂಟ್ ಸ್ಟೇಟಾ ಆ್ಯಂಡ್ ದೆನ್ ಅಸೈನಿಂಗ್ ಡಿಫ್ರೆಂಟ್ ರೋಲ್ಸ್ ಆ್ಯಂಡ್ ಸ್ಟೇಟಸ್ ಇನ್ ದಿ ಸೊಸೈಟಿ ಇಸ್ ಕಾಲ್ಡ್ ಆಸ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈ ರೀತಿ ಜನಗಳನ್ನ ಡಿವೈಡ್ ಮಾಡೋದು ಇವ್ರು ಇಂಥ ಒಂದು ಲೆವೆಲಿಗೆ ಸೇರಿರೋಂಥ ಸ್ಟ್ರೇಟಾ ಅಂದರೆ ಲೆವೆಲ್ ಅಂತ ಅಂದ್ಕೊಳ್ಳಿ ಮೀನಿಂಗ್ ಇಂಥ ಲೆವೆಲ್ಗೆ ಸೇರಿರೋಂಥ ಇವರು ಇಂಥ ಲೆವೆಲ್ಗೆ ಅಂತ ಹೇಳಿಬಿಟ್ಟು ಓಕೆ ಇವರು ಇಂಥ ಕೆಲಸ ಮಾಡಬೇಕು ಡಾಕ್ಟರ್ ಬಂದು ಹೈ ಲೆವೆಲ್ಲು ಕಾರ್ಪೆಂಟರ್ ಬಂದು ಲೋ ಲೆವೆಲ್ಲು ಪಾಟ್ ಮೇಕರ್ ಇನ್ನೂ ಲೋ ಲೆವೆಲ್ಲು ಈ ರೀತಿ ಕನ್ಸಿಡರ್ ಮಾಡ್ತಾರಲ್ಲ ಅದನ್ನು ನಾವು ಸೋಷಲ್ ಸ್ಟ್ರಾಟಿಫಿಕೇಷನ್ ಅಂತ ಕರಿತೀವಿ ಫೀಚರ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ಗೆ ಏನೇನು ಫೀಚರ್ಸ್ ಇದೆ ಅದರ ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನು ನೋಡೋಣ

ನಾನು ಹೇಳಿದಾಗೆ ಬಟ್ ಇಟ್ ಈಸ್ ಬೇಸ್ಡ್ ಆನ್ ಈಸ್ ಎಜುಕೇಷನ್ ಇನ್ಕಮ್ ಪ್ರೊಫೆಷನ್ ಸ್ಕಿಲ್ ಆ್ಯಂಡ್ ಅದರ್ ಸೋಷಿಯಲ್ ಟ್ರೈಟ್ಸ್ ಆದರೆ ಇದು ಯಾವುದ್ರ ಮೇಲೆ ಬೇಸ್ ಆಗಿರುತ್ತೆ ಅವ್ನು ಏನು ಓದಿದ್ದಾನೆ ಡಾಕ್ಟ್ರ್ ಓದಿದ್ದಾನೆ ಕಾರ್ಪೆಂಟರ್ ಓದಿದಾನೆ ಈ ಥರ ಅಥವಾ ಇನ್ಕಮ್ ಅವ್ನು ಎಷ್ಟು ದುಡಿತಾ ಇದ್ದಾನೆ ಇದ್ರ ಮೇಲೆ ಪ್ರೊಫೆಷನ್ ಕೆಲಸದ ಮೇಲೆ ಸ್ಕಿಲ್ಸ್ ಅವನ ಹತ್ರ ಎಷ್ಟಿದೆ ಈ ಥರದ್ರ ಮೇಲೆ ಡಿವೈಡ್ ಆಗಿರೋವಂಥದ್ದು ಇದನ್ನು ಸ್ಟು ಸೋಷಿಯಲ್ ಇನ್ ನೇಚರಲ್ಲಿ ನೆಕ್ಸ್ಟ್ ಬಂದು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಯೂನಿವರ್ಸಲ್ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಇದು ಅಂತ ಹೇಳಿದ್ರೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಯೂನಿವರ್ಸಲ್ ಇದು ಪ್ರಪಂಚದಲ್ಲಿ ಎಲ್ಲ ಕಡೆ ಇರುತ್ತೆ ಬರೀ ಇಂಡಿಯಾದಲ್ಲಿ ಮಾತ್ರ ಇರೋಲ್ಲ ಇಲ್ಲ ಯು ಎಸ್ ಅಲ್ಲಿ ಮಾತ್ರ ಇರೋಲ್ಲ ಇಲ್ಲ ಕ್ಯಾಂಬೋಡಿಯಾದಲ್ಲಿ ಮಾತ್ರ ಇರೋಲ್ಲ ಇದು ತಜಕಿಸ್ತಾನ್ ಕಜಿಕಿಸ್ತಾನಲ್ಲಿ ಕೂಡ ಇದೇ ಥರನೇ ಇರುತ್ತೆ ವೇರ್ ಎವರ್ ಹ್ಯೂಮನ್ ಸೊಸೈಟಿ ಎಕ್ಸಿಸ್ಟ್ಸ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಎಕ್ಸಿಸ್ಟ್ಸ್ ಬೇಸ್ಡ್ ಆನ್ ಡಿವಿಷನ್ ಆಫ್ ಲೇಬರ್ ಪ್ರೊಫೆಷನ್ ಇನ್ಕಮ್ ಆ್ಯಂಡ್ ಅದರ್ ಸೋಷಿಯಲ್ ಟ್ರೈಟ್ಸ್ ನೋಡಿ ಎಲ್ಲೆಲ್ಲಿ ಹ್ಯೂಮನ್ ಸೊಸೈಟಿ ಇರುತ್ತೆ ಹ್ಯೂಮನ್ಸ್ ಇರ್ತಾರೆ ಅಲ್ಲೆಲ್ಲ ಕೂಡ ಈ ಥರ ಒಂದು ಡಿವಿಷನ್ ಆಫ್ ಲೇಬರಿಂದ ಇವ್ರಿಗೆ ಕೆಲಸ ಮಾಡೋರಾದರೆ ಈ ಥರ ಇವ್ರಿಗೆ ಕೆಲಸ ಮಾಡೋರು ಈ ಥರ ಅವ್ರ ಪ್ರೊಫೆಷನು ಇನ್ಕಮ್ ಇದೆಲ್ಲದರಿಂದ ಡಿವಿಷನ್ಸ್ ಇದ್ದೇ ಇರುತ್ತೆ ಜನಗಳಲ್ಲಿ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಏನ್ಷಂಟ್ ನೋಡಿರಿ ತುಂಬ ಹಳೇದಿದು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂತ ದಿ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಇನ್ ದಿ ಎಕ್ಸಿಸ್ಟೆನ್ಸ್ ಸಿನ್ಸ್ ದಿ ಬರ್ತ್ ಆಫ್ ಹ್ಯೂಮನ್ ಸೊಸೈಟಿ ಹ್ಯೂಮನ್ಸ್ ಭೂಮಿ ಮೇಲೆ ಬಂದಾಗಿಂದ ಕೂಡ ಈ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅನ್ನೋದು ಇದ್ದೇ ಇದೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಫೌಂಡ್ ಇನ್ ನೊಮ್ಯಾಟಿಕ್ ಸೊಸೈಟಿ ಆಸ್ ವೆಲ್ ಆಸ್ ದಿ ಮಾಡರ್ನ್ ಸಿವಿಲೈಸ್ಡ್ ಸೊಸೈಟೀಸ್ ನೋಡ್ರಿ ಹಳೆ ಕಾಲದಲ್ಲಿ ನಾವು ಕಾಡು ಮಟ್ ಥರ ಇದ್ವಲ್ಲ ಬೇರೆ ಬೇರೆ ಕಡೆ ಹೋಗೋದು ಆ ಥರ ಅವಾಗೂ ಕೂಡ ಒಂದೊಂದು ಈ ಸೋಷಲ್ ಸ್ಟ್ರಾಟಿಫಿಕೇಷನ್ ಅನ್ನೋದಿತ್ತು ಅಂದರೆ ಬೇಟೆ ಆಡ್ಕೊಂಡು ಬರೋಂಥ ಫೈಟರ್ಸ್ಗೆಲ್ಲ ತುಂಬ ಹೈ ಲೆವೆಲ್ ಇಂಪಾರ್ಟೆನ್ಸ್ ಕೊಡೋರು ಮತ್ತು ತುಂಬ ವೀಕ್ ಇರೋವಂಥವ್ರು ಏಜ್ ಆಗಿರೋಂಥವ್ರಿಗೆಲ್ಲ ಲೋ ಇಂಪಾರ್ಟೆನ್ಸ್ ಕೊಡೋರು ಈ ರೀತಿ ಇವಾಗೂ ಕೂಡ ಮಾಡರ್ನ್ ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಕೂಡ ಇದೇ ರೀತಿಯೇ ಎಷ್ಟೊಂದು ಇದೆ ಅಂದರೆ ಇದು ಹಳೆ ಕಾಲದಲ್ಲೂ ಇತ್ತು ಈ ಕಾಲದಲ್ಲೂ ಇದೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಎಕ್ಸಿಸ್ಟ್ಸ್ ಇನ್ ಡಿಫ್ರೆಂಟ್ ವೇಸ್ ಇದು ಒಂದು ರೀತಿ ಇರಲ್ಲ ಎಷ್ಟೊಂದು ರೀತಿ ಇರುತ್ತೆ ದಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಎಕ್ಸಿಸ್ಟ್ಸ್ ಇನ್ ಡಿಫ್ರೆಂಟ್ ನೇಮ್ಸ್ ಇನ್ ಡಿಫ್ರೆಂಟ್ ಏರಿಯಾಸ್ ನೋಡಿರಿ ಈ ಒಂದು ಸ್ಟ್ರಾಟಿಫಿಕೇಷನ್ ಅನ್ನೋದು ಬಂದು ಒಂದೊಂದು ಊರುಗಳಲ್ಲಿ ಅಥವಾ ಒಂದೊಂದು ದೇಶ ಒಂದೊಂದು ರೀಜನಲ್ಲಿ ಒಂದೊಂದು ರೀತಿ ಇರುತ್ತೆ ಮತ್ತು ಬೇರೆ ಬೇರೆ ಹೆಸರುಗಳಲ್ಲಿರುತ್ತೆ ಸೇಮ್ ಹೆಸರು ಇರೋಲ್ಲ ಇವಾಗ ಇಲ್ಲಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇರ್ಬೋದು ರಿಲಿಜನ್ ಡಿಸ್ಕ್ರಿಮಿನೇಷನ್ ಇರ್ಬೋದು ಇನ್ನೊಂದು ಕಡೆ ಬಂದು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಇರ್ಬೋದು ಈ ರೀತಿ ಫಾರ್ ಎಕ್ಸಾಂಪಲ್ ನೋಡಿ ಒಂದು ಎಕ್ಸಾಂಪಲ್ ಇದೆ ಇನ್ ಏನ್ಷಿಯಂಟ್ ರೋಮ್ ಡಿಫ್ರೆನ್ಸಸ್ ವೆರ್ ದೇರ್ ಬಿಟ್ವೀನ್ ಪ್ಲಿಬಿಯನ್ಸ್ ಆ್ಯಂಡ್ ಪ್ಯಾಟಿಷಿಯನ್ಸ್ ನೋಡಿರಿ ಹಳೆ ಕಾಲದ ರೋಮಲ್ಲಿ ಬಂದು ಪ್ಲೀಬಿಯನ್ಸ್ ಮಧ್ಯೆ ಮತ್ತು ಪ್ಯಾಟಿಷಿಯನ್ಸ್ ಮಧ್ಯೆ ಡಿಫ್ರೆನ್ಸಸ್ ಇತ್ತು ಸಿಮಿಯರ್ ಸಿಮಿಲರ್ಲಿ ಇನ್ ಇಂಡಿಯಾ ಫೋರ್ ಗ್ರೂಪ್ಸ್ ಆಫ್ ಪೀಪಲ್ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಆ್ಯಂಡ್ ಶೂದ್ರ ವೆರ್ ದೇರ್ ಬೇಸ್ಡ್ ಆನ್ ಕರ್ಮಾತೇರಿ ಅದೇ ಇಂಡಿಯಾದಲ್ಲಿ ಬಂದು ಬ್ರಾಹ್ಮಣರ ಕ್ಷತ್ರಿಯರ ಈ ಥರದ್ರ ಮೇಲೆ ಡಿಫ್ರೆನ್ಸಸ್ ಇದೆ ಅಷ್ಟೇ ಮೇಜರ್ ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಗ ತುಂಬ ಮೈನ್ ಮೈನ್ ಥರ ಯಾವ್ಯಾವ ಥರ ಇರುತ್ತೆ ಟೈಪ್ಸ್ ನೋಡೋಣ ದೊ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈಸ್ ಪ್ರೆಸೆಂಟ್ ಇನ್ ಆಲ್ ದಿ ಸೊಸೈಟೀಸ್ ಆಫ್ ದಿ ವರ್ಲ್ಡ್ ದೇರ್ ಫಾರ್ಮ್ಸ್ ಆರ್ ನಾಟ್ ಸಿಮಿಲರ್ ನೋಡಿ ಪ್ರತಿಯೊಂದು ಹ್ಯೂಮನ್ ಸೊಸೈಟಿಯಲ್ಲೂ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ರೀಜನಲ್ಲೂ ಕೂಡ ಈ ಸ್ಟ್ರಾಟಿಫಿಕೇಷನ್ ಅನ್ನೋದಿದ್ದರೂ ಕೂಡ ಎಲ್ಲ ಕಡೆ ಸೇಮ್ ಒಂದೇ ಥರ ಸ್ಟ್ರಾಟಿಫಿಕೇಷನ್ ಇರೋಲ್ಲ ದೇ ಹ್ಯಾವ್ ಡಿಫ್ರೆನ್ಸಸ್ ಇನ್ ದೇರ್ ಸ್ಟ್ರಕ್ಚರ್ ಆ್ಯಂಡ್ ನೇಚರ್ ಅವ್ರ ಸ್ಟ್ರಕ್ಚರಲ್ಲಿ ಯಾವ ಥರ ಇದೆ ಅದು ಮತ್ತು ಅವ್ರದ್ದು ಬಿಹೇವ್ ಮಾಡೋ ರೀತಿಯಲ್ಲೇ ನೇಚರಲ್ಲೇ ತುಂಬ ಡಿಫ್ರೆನ್ಸ್ಗಳಿರುತ್ತೆ ಲೆಟ್ಸ್ ಟ್ರೈ ಟು ನೋ ದಿಟ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಫ್ರಮ್ ದಿ ಏನ್ಶಿಯಂಟ್ ವರ್ಲ್ಡ್ ಟಿಲ್ ದಿ ಡಿಜಿಟಲ್ ವರ್ಲ್ಡ್ ಈಗ ಹಳೆ ಕಾಲದಿಂದ ನೊಮ್ಯಾಡಿಕ್ ಸೊಸೈಟಿ ಇದ್ದಾಗಿಂದ ಆ ಟೈಮಿಂದ ಹಿಡಿದು ಇವಾಗವರೆಗೂ ಕೂಡ ಯಾವ್ಯಾವ ರೀತಿ ಸ್ಟ್ರಾಟಿಫಿಕೇಷನ್ ಇದೆ ಅಂತಂದ್ಬಿಟ್ಟು ನೋಡೋಣ ಮೊದಲನೇದಾಗಿ ಪ್ರಿಮಿಟಿವ್ ಸೊಸೈಟಿಯಲ್ಲಿತ್ತು ಪ್ರಿಮಿಟಿವ್ ಸೊಸೈಟಿಯಲ್ಲಿ ಓಕೆ ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದರೆ ಅವ್ರಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಇತ್ತು ವೀಕ್ ಇದ್ದರು ಅಥವಾ ಏಜ್ ಆಗಿದ್ರು ಅಂದರೆ ಅವ್ರನ್ನ ಮನೆಯಲ್ಲಿರಿಸ್ತಾ ಇದ್ರು ಅವರ ಒಂದು ಟ್ರೈಬಲ್ಲಿ ಆ ರೀತಿ ನೆಕ್ಸ್ಟ್ ಸ್ಲೇವರಿ ಬಂತು ಸ್ಲೇವರಿ ಅಂತೇಳಿದ್ರೆ ಒಂದು ಬೇರೆ ಕಡೆ ಯುದ್ಧ ಮಾಡಿ ಬಂದರೆ ಅಲ್ಲಿಂದ ಸೋಲ್ಜರ್ಸ್ನೆಲ್ಲ ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸೋದು ಈ ರೀತಿ ರೋಮಲ್ಲಿ ಮತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಸೊಸೈಟೀಸಲ್ಲೂ ಇದನ್ನ ನೋಡ್ಬೋದು ಸ್ಲೇವರಿ ಅನ್ನೋದನ್ನು ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ಎಸ್ಟೇಟ್ ಸಿಸ್ಟಮ್ ಅಂತೇಳಿ ಇದು ಯಾವ ಥರ ಅಂತೇಳಿದ್ರೆ ಒಂದು ದೊಡ್ಡ ಜಾಗ ಅನ್ನೋದು ಒಂದು ಊರು ಹತ್ತು ಊರು ಈ ಥರ ಎಲ್ಲ ಒಬ್ರಿಗೆ ಒಬ್ರ ಹತ್ರ ಇರುತ್ತೆ ಅದರಲ್ಲಿರೋರೆಲ್ಲ ಬಂದು ಇವ್ರ ಹೆಸರು ಕೇಳಿಕೊಂಡು ಮಾಡೋ ಥರ ಒಂದು ಬ್ಯಾರೋನ್ಸ್ ನೈಟ್ಸ್ ಆ ರೀತಿ ಬರ್ತಾಯಿದ್ರು ಆ ಟೈಪ್ ನೆಕ್ಸ್ಟ್ ಬಂದು ವರ್ಣ ಸಿಸ್ಟಮ್ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತು ಕ್ಷತ್ರಿಯರು ಆ ಥರ ಎಲ್ಲ ನೋಡ್ತಾರಲ್ಲ ಅದು ನೆಕ್ಸ್ಟ್ ಬಂದು ಕ್ಯಾಶ್ಟ್ ಸಿಸ್ಟಮ್ ಓಕೆ ನೀವು ಈ ಕ್ಯಾಸ್ಟ್ ಆದರೆ ಈ ಥರ ಈ ಕ್ಯಾಸ್ಟ್ ಆದರೆ ಇದು ಮೇಲು ಕ್ಯಾಶ್ಟು ಇದು ತ್ರೀ ಎ ಬರುತ್ತೆ ಇದು ಟೂ ಬಿ ಬರುತ್ತೆ ಈ ರೀತಿ ಎಲ್ಲ ಹೇಳ್ತಾರಲ್ಲ ಇದು ಕೂಡ ಒಂದು ಸ್ಟ್ರಾಟಿಫಿಕೇಷನ್ ಇದು ಹಳೆ ಕಾಲದಿಂದ ಇಲ್ಲಿವರೆಗೂ ಇರೋವಂಥ ಬೇರೆ ಬೇರೆ ರೀತಿ ಫಾರ್ಮ್ಸ್ ಇದ್ರದ್ದು ನೌ ವಿ ವಿಲ್ ಲರ್ನ್ ಅಬೌಟ್ ಅನ್ಟಚಬಿಲಿಟಿ ನೋಡಿ ಅನ್ಟಚಬಿಲಿಟಿ ಅಂದರೆ ಒಬ್ರನ್ನೊಬ್ರು ಮುಟ್ಟದೇ ಇರೋವಂಥದ್ದು ನೋಡಿ ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಅಂದರೆ ಲೋವರ್ ಕ್ಯಾಸ್ಟ್ ಜನಗಳನ್ನ ಈ ಬ್ರಾಹ್ಮಿಣ್ಸ್ ಇರ್ಬೋದು ಅಥವಾ ಬೇರೆ ಹೈಯರ್ ಕ್ಯಾಸ್ಟ್ ಜನ ಮುಟ್ತಿರಲಿಲ್ಲ ಅವ್ರನ್ನ ಸಪ್ರೇಟ್ ಊರುಗಳ ಥರ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಇಡ್ತಾ ಒಂದೇ ಬಾವಿಯಲ್ಲಿ ನೀರು ತೊಗೊಳ್ಳೋ ಆಗಿರಲಿಲ್ಲ ಈ ರೀತಿ ಸುಮಾರು ರೂಲ್ಸ್ಗಳೆಲ್ಲ ಇತ್ತು ಈ ಒಂದು ಅನ್ಟಚಬಿಲಿಟಿ ಬಗ್ಗೆ ನಾವು ಇವಾಗ ನೋಡೋಣ ಇದು ಒಂದು ಸೋಷಿಯಲ್ ಲಿವಿಲ್ ಆಗಿದೆ ಅಂದರೆ ಸೊಸೈಟಿಗಿರೋ ಅಂಥ ಒಂದು ಕೆಟ್ಟತನ ಅದು ಇದು ಇನ್ ದಿ ಬಿಗಿನಿಂಗ್ ದಿ ವರ್ನಾ ಸಿಸ್ಟಮ್ ವಾಸ್ ಪ್ರೆಸೆಂಟ್ ಇನ್ ದಿ ಇಂಡಿಯನ್ ಸೊಸೈಟಿ ನೋಡಿರಿ ಮೊದಲು ಬಂದು ವರ್ಣ ಸಿಸ್ಟಮ್ ಅನ್ನೋದು ಇತ್ತು ನಿಮಗೆ ಈ ವೇದಾಸ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೀವು ತಿಳ್ಕೊಂಡಿದ್ರಿ ಅಂದರೆ ಇವಾಗ ನಿಮ್ಗೆ ಅದು ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ವರ್ಣ ಸಿಸ್ಟಮ್ ಅಂತ ಹೇಳಿದ್ರೆ ಈ ಬ್ರಾಹ್ಮಿಣ್ಸ್ ಇರ್ತಾರೆ ಕ್ಷತ್ರಿಯರು ಇರ್ತಾರೆ ಶೂದ್ರರು ವೈಶ್ಯರು ಈ ಥರ ನಾಲ್ಕು ಕ್ಲಾಸಸ್ ಆಫ್ ಪೀಪಲ್ ಇರ್ತಾರೆ ಅದ್ರ ಅದು ವರ್ಣ ಸಿಸ್ಟಮ್ ಅಂತ ಈ ಥರ ವರ್ಣ ಸಿಸ್ಟಮ್ ಅನ್ನೋದು ಮೊದಲು ಇತ್ತು ಇಂಡಿಯನ್ ಸೊಸೈಟಿಯಲ್ಲಿ ಇಟ್ ಈಸ್ ಬಿಲೀವ್ಡ್ ದಟ್ ಇಟ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿ ವೇದಿಕ್ ಪೀರಿಯಡ್ ವೇದಿಕ್ ಪೀರಿಯಡಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಫೋರ್ ವರ್ಣ ಸಿಸ್ಟಮ್ ಇಸ್ ಎ ಸಿಸ್ಟಮ್ ಆಫ್ ಸೋಷಿಯಲ್ ಡಿವಿಷನ್ ಈ ನಾಲ್ಕು ವರ್ಣಗಳು ಅಂತ ಏನು ಕರಿತೀವಿ ಇದು ಒಂದು ಸೋಷಿಯಲ್ ಡಿವಿಷನ್ನ ಕನ್ಸಿಡರ್ ಮಾಡ್ತಾ ಅಂದ್ರೆ ಅಂದರೆ ಬ್ರಾಹ್ಮಣರು ಈ ಕೆಲಸ ಮಾಡಬೇಕು ವೈಶ್ಯರು ಈ ಕೆಲಸ ಮಾಡಬೇಕು ಆ ಥರ ಇಟ್ ಈಸ್ ಸೆಟ್ ದಟ್ ಇಟ್ ಈಸ್ ಬೇಸ್ಡ್ ಆನ್ ಕರ್ಮ ತೇರಿ ಇದಕ್ಕೆ ಒಂದು ಕರ್ಮ ತೇರಿ ಅಂತ ಕೊಡ್ತಾಯಿದ್ರು ಇದ್ರ ಪ್ರಕಾರ ನೀವು ಈ ಜನ್ಮದಲ್ಲಿ ಏನು ಮಾಡಿರ್ತರೋ ಅದ್ರ ಪ್ರಕಾರವಾಗಿ ನೆಕ್ಸ್ಟ್ ಜನ್ಮದಲ್ಲಿ ಇಂಥ ಒಂದು ವರ್ಣದಲ್ಲಿ ಹುಡ್ತೀರಾ ಆ ರೀತಿಯೆಲ್ಲ ಇತ್ತು ಬ್ರಾಹ್ಮಣ ಬ್ರಾಹ್ಮಣ ಅನ್ನೋದು ಏನಿತ್ತು ಸ್ಟಡಿ ಮಾಡೋದು ಟೀಚ್ ಮಾಡೋದು ಯಜ್ಞಗಳನ್ನ ಪಾರ್ಟಿಸಿಪೇಟ್ ಮಾಡೋದು ಯಜ್ಞಗಳಲ್ಲಿ ಆ ರೀತಿ ಇತ್ತು ಅವ್ರ ಕರ್ತವ್ಯಗಳು ನೆಕ್ಸ್ಟ್ ಬಂದು ಕ್ಷತ್ರಿಯ ಅಂತ ಇವರು ಅಡ್ಮಿನಿಸ್ಟ್ರೇಷನ್ ಮಾಡೋದು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ರಾಜರ ಥರ ರೂಲ್ ಮಾಡೋದು ಆ ಥರ ಎಲ್ಲ ವೈಶ್ಯ ಅಂದರೆ ಬಿಸ್ನೆಸ್ ಅಂದರೆ ಈಗ ಫಾರ್ಮಿಂಗ್ ಮಾಡೋದಿರ್ಬೋದು ಬಿಸ್ನೆಸ್ ಮಾಡೋದು ಬೇರೆ ಬೇರೆ ಥರ ಇವೆಲ್ಲ ಬರ್ತಾಯಿತ್ತು ಶೂದ್ರ ಅಂದರೆ ಮ್ಯಾನ್ಯುವಲ್ ಲೇಬರ್ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಮನೆ ಕಟ್ಟಬೇಕು ಅಂದ್ಕೊಳ್ರಿ ಆ ರೀತಿ ಕೂಲಿ ಕೆಲ್ಸದವ್ರು ಅಂತೀವಲ್ಲ ಆ ರೀತಿ ಚಪ್ಪಲಿ ಹೊಲಿಯೋದಿರ್ಬೋದು ಅಥವಾ ಪಾಟ್ ಮಾಡೋದಿರ್ಬೋದು ಈ ಥರ ಏನೇನು ಕೆಲಸಗಳಿರುತ್ತೆ ಅಥವಾ ರಥ ಓಡಿಸೋದು ಈ ಥರ ಎಲ್ಲ ಕ ಕೆಲಸಗಳು ಶೂದ್ರ ಅಂಡರ್ಗೆ ಬರ್ತಾ ಇತ್ತು ಆಲ್ ದಿ ಪೀಪಲ್ ಹೂ ಬಿಲಾಂಗ್ ಟು ದೀಸ್ ಫೋರ್ ಗ್ರೂಪ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ ದೇರ್ ರೆಸ್ಪೆಕ್ಟಿವ್ ರೋಲ್ಸ್ ಈ ವರ್ಣ ಸಿಸ್ಟಮಲ್ಲಿ ಏನಿತ್ತು ಈ ನಾಲ್ಕು ವರ್ಣಗಳ ಥರ ಡಿವೈಡ್ ಮಾಡಿಬಿಟ್ಟು ಕ್ಷತ್ರಿಯ ಇದೆಯಾ ಬ್ರಾಹ್ಮಣ ಇದೆಯಾ ಅದ್ರ ಪ್ರಕಾರವಾಗಿ ನೀವು ಆ ಕೆಲಸಗಳನ್ನ ಮಾಡಬೇಕಿತ್ತು ಈ ಥರ ಸೊಸೈಟಿನ ಡಿವೈಡ್ ಮಾಡಿಟ್ಟಿದ್ರು ದಿ ಫಿಫ್ತ್ ಗ್ರೂಪ್ ವಿಚ್ ವೇರ್ ಕನ್ಸಿಡರ್ಡ್ ಆ್ಯಸ್ ಅನ್ಟಚಬಲ್ಸ್ ವೇರ್ ನೆವರ್ ಕನ್ಸಿಡರ್ಡ್ ಆ್ಯಸ್ ಹ್ಯೂಮನ್ಸ್ ಆದರೆ ಈ ವರ್ಣ ಸಿಸ್ಟಮಲ್ಲಿ ನಾಲ್ಕು ಸಿಸ್ಟಮ್ ಆಗಿ ಮ್ಯಾನ್ಯಲ್ ಲೇಬರರ್ ಏನು ಶೂದ್ರ ಬರ್ತಾರೆ ಅದಾದಮೇಲೆ ಇನ್ನೊಂದು ಫಿಫ್ತ್ ಗ್ರೂಪ್ ಇತ್ತು ಇವ್ರನ್ನ ಈ ವರ್ಣ ಸಿಸ್ಟಮಲ್ಲಿ ಇನ್ಕ್ಲೂಡ್ ಮಾಡ್ತಾ ಇರಲಿಲ್ಲ ಇವ್ರನ್ನೇ ಅನ್ಟಚಬಲ್ಸ್ ಅಂತ ಕರಿತಾಯಿದ್ರು ಇವ್ರನ್ನ ಹ್ಯೂಮನ್ಸ್ ಥರ ಕೂಡ ಟ್ರೀಟ್ ಮಾಡ್ತಿರಲಿಲ್ಲ ದಿ ಪ್ರ್ಯಾಕ್ಟಿಸ್ ಆಫ್ ಅನ್ಟಚಬಿಲಿಟಿ ಹ್ಯಾಸ್ ಇಟ್ಸ್ ಬಿಗಿನಿಂಗ್ ಇನ್ ವರ್ಣ ಸಿಸ್ಟಮ್ ಇದು ವರ್ಣ ಸಿಸ್ಟಮಲ್ಲಿ ಈ ಅನ್ಟಚಬಿಲಿಟಿ ಪ್ರಾಕ್ಟಿಸು ಸ್ಟಾರ್ಟ್ ಆಯಿತು ದಿ ಇಶ್ಯೂ ಆಫ್ ಟಚಬಲ್ ಆ್ಯಂಡ್ ಅನ್ಟಚಬಲ್ ಇಸ್ ರಿಲೇಟೆಡ್ ಟು ದಿ ಪ್ರೊಫೇನ್ ಆ್ಯಂಡ್ ಸೇಕ್ರೆಡ್ ಐಡಿಯಾಸ್ ಇದು ಒಂದು ಕಲ್ಚರ್ ಇದರಲ್ಲಿ ಬರುತ್ತೆ ಅನ್ನೋ ಥರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಓಕೆ ಮಡಿ ಇದೆ ಮೈಲಿಗೆ ಆಗುತ್ತೆ ಈ ಥರ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇಸ್ಡ್ ಆನ್ ಇನಿಕ್ವಾಲಿಟಿ ಇನ್ ಸೋಶಿಯೋ ಎಕನಾಮಿಕ್ ಏರಿಯಾಸ್ ಆಫ್ ಲೈಫ್ ದಿ ಬ್ರಿಟಿಷ್ ಗೌರ್ಮೆಂಟ್ ಥ್ರೂ ಇಟ್ಸ್ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಕ್ಲಾಸಿಫೈಡ್ ದಿ ಅನ್ಟಚಬಲ್ಸ್ ಆ್ಯಂಡ್ ಟ್ರೈಬಲ್ ಪೀಪಲ್ಸ್ ಆಸ್ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಆ್ಯಂಡ್ ಟ್ರೈಬ್ಸ್ ನೋಡಿ ಬ್ರಿಟಿಷ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಪ್ರಕಾರ ಈ ಏನಿದ್ರು ಫಿಫ್ತ್ ಏನು ಸೇರಿದ್ರು ಅಥವಾ ಒಂದು ಔಟ್ಸೈಡ್ ದಿಸ್ ವರ್ಣ ಸಿಸ್ಟಮ್ ಏನು ಜನಗಳು ಸೇರಿದ್ರು ಒಂದು ಬಂದು ಫುಲ್ ಲೋ ಕ್ಯಾಸ್ಟ್ ಅನ್ಟಚಬಲ್ಸ್ ಅಂತ ಏನು ಕರೀತಾರೆ ಅಂಥವ್ರನ್ನ ಮತ್ತು ಶೆಡ್ಯೂಲ್ಡ್ ಕ್ಯಾಶ್ಟ್ ಅಂತ ಕರೆದ್ರು ಮತ್ತು ಕಾಡಲ್ಲಿ ಜನಗಳು ಇರ್ತಾರಲ್ಲ ಕಾಡಿನ ಒಂದು ಬೇಟೆ ಆಡಿಕೊಂಡು ಅಥವಾ ಕಾಡಲ್ಲೇ ನೊಮ್ಯಾಡಿಕ್ ಆಗಿರೋ ಅಂಥವ್ರು ಇಂಥವ್ರನ್ನೆಲ್ಲ ಬಂದು ಟ್ರೈಬ್ಸ್ ಅಂತ ಕರೆದ್ಬಿಟ್ಟು ಅವ್ರನ್ನ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ರೀತಿ ಒಂದು ಕ್ಯಾಟಗರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು

ಒಂದು ಜನಗಳ್ನ ನಾನು ಆಗಲೇ ಹೇಳಿದ್ನಲ್ಲ ಬೇರೆ ಊರ ಥರನೇ ಕ್ರಿಯೇಟ್ ಮಾಡಿಬಿಟ್ಟು ಊರು ಹೊರ್ಗಡೆ ಇವ್ರನ್ನ ಇರಿಸ್ತಾ ಇದ್ರು ಅಂತ ಈ ಥರ ಇರಿಸಿದ್ರು ಅವರು ಹೊರ್ಗಡೆ ಏನಾದರೂ ಬೇರೆ ಊರುಗಳಿಂದ ಬಂದಂಥವ್ರ ಅಥವಾ ಈ ಊರಲ್ಲೇ ಯಾರನ್ನಾದರೂ ಏನಾದರೂ ಕ್ರೈಮ್ ಮಾಡಿದ್ದಕ್ಕೋ ಅಥವಾ ಸರಿಯಾಗಿ ನೀಟಾಗಿ ಇರೋದಕ್ಕೆ ಅಥವಾ ಬೇರೆ ಏನಾದರೂ ಕಾರಣಗಳಿಗಿಂತ ಅವ್ರನ್ನ ಈಚೆ ಇಟ್ಟರೆ ಇದೆಲ್ಲರೂ ಕೂಡ ನಾವು ಅನಲೈಸ್ ಮಾಡಬೇಕು ಆವಾಗ ನಮಗೆ ಅನ್ಟಚಬಿಲಿಟಿ ಯಾವ ಥರ ಬಂತು ಮತ್ತು ಅದನ್ನು ಹೋಗ್ಲಾಡ್ಸೋದು ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಕಾರ್ಡಿಂಗ್ ಟು ಗಾಂಧೀಜಿ ಅನ್ಟಚಬಲಿಟಿ ಈಸ್ ಎ ಹೀನಿಯಸ್ ಎಕ್ಸ್ಪ್ರೆಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಗಾಂಧೀಜಿಯವ್ರ ಪ್ರಕಾರ ಅನ್ಟಚಬಿಲಿಟಿ ಅನ್ನೋದು ತುಂಬ ಕೆಟ್ಟದು ಅಂತ ಹೇಳಿದ್ದಾರೆ ಅಂದರೆ ಈ ಕ್ಯಾಸ್ಟ್ ಸಿಸ್ಟಮಲ್ಲೇ ಇರುವಂಥ ಒಂದು ಏನು ಕೆಟ್ಟತನೇ ಇದೆ ಅದಕ್ಕಿಂತ ಇದು ಅದನ್ನದು ಎತ್ತಿ ತೋರಿಸುತ್ತೆ ಅಂತ ಇವ್ರು ಹೇಳ್ತಾರೆ ದಿಸ್ ಈಸ್ ಎ ಲೆಪ್ರೊಸಿ ಅಟ್ಯಾಚ್ ಟು ಹಿಂದೂ ಸ್ಕಿನ್ ಅಂಬೇಡ್ಕರ್ಸ್ ಫೈಟ್ ಟು ಅಡ್ರೆಸ್ ದಿಸ್ ಇಶ್ಯೂ ಆಫ್ ಅನ್ಟಚಬಿಲಿಟಿ ಇಸ್ ಎ ನೋಟಬಲ್ ಒನ್ ಇನ್ನೊಂದೇನಂತ ಹೇಳಿದ್ರೆ ಇದು ಹಿಂದೂಗಳಲ್ಲಿರೋವಂಥ ಒಂದು ತುಂಬ ಕೆಟ್ಟ ಗುಣ ಇದು ಅಂತ ಕೂಡ ಹೇಳ್ತಾರೆ ಅಂಬೇಡ್ಕರ್ ಅವರು ಬಂದು ಈ ಅನ್ಟಚಬಿಲಿಟಿನ ಅಡ್ರೆಸ್ ಮಾಡಬೇಕು ಇದನ್ನ ಹೋಗ್ಲಾಡಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದರು ಆ ಟೈಮಲ್ಲಿ ನಾವು ಪ್ರಾಬ್ಲಮ್ಸ್ ಆಫ್ ಅನ್ಟಚಬಿಲಿಟಿ ಏನು ಅನ್ಟಚಬಿಲಿಟಿ ಇದ್ರೆ ಏನಾಗ್ಬಿಡುತ್ತೆ ಇವಾಗ ಇಲ್ಲೂ ಯಾರಾದರೂ ನೀಟಾಗಿ ಬಂದಿಲ್ಲ ಅಂದ್ರೆ ಅವ್ರನ್ನ ಮುಟ್ಕೊಳ್ತೀವ ಇಲ್ಲ ಅವ್ರನ್ನ ಈಗ ನಿಂಗೆ ಗಲೀಜಾಗಿದೆಯಾ ಫಸ್ಟ್ ಸ್ನಾನ ಮಾಡಿಬಿಡ್ಬಾ ಅಂತ ಹೇಳ್ತೀವಿ ಇದಕ್ಕೂ ಅದಕ್ಕೂ ಡಿಫ್ರೆನ್ಸಸ್ ಇದೆ ಡಿ ಏನು ಡಿಫ್ರೆನ್ಸಸ್ ಮತ್ತು ಆ ರೀತಿ ಅನ್ಟಚಬಿಲಿಟಿಯಲ್ಲಿ ಏನು ಪ್ರಾಬ್ಲಮ್ಸ್ ಬರುತ್ತೆ ನೋಡೋಣ ದಿ ಲೋವೆಸ್ಟ್ ಪೊಸಿಷನ್ ಇನ್ ದಿ ಸೋಷಿಯಲ್ ಸ್ಟ್ರೇಟಾ ದಿ ಅನ್ಟಚಬಲ್ಸ್ ಆಕ್ಯುಪೈ ದ ಲೋವೆಸ್ಟ್ ಪೊಸಿಷನ್ ಇನ್ ದಿ ಸ್ಟ್ರಾಟಾ ಆಫ್ ಎ ಕ್ಯಾಶ್ಟ್ ಬೇಸ್ಡ್ ಸೊಸೈಟಿ ಈಗ ಕ್ಯಾಸ್ಟ್ ಬೇಸ್ಡ್ ಸೊಸೈಟಿ ಥರ ತೊಗೊಂಡ್ವಿ ಅಂತ ಹೇಳಿದ್ರೆ ಅನ್ಟಚಬಲ್ಸ್ ಬಂದು ಫುಲ್ಲಿ ಲೋ ಅಲ್ಲಿ ಬರ್ತಾರೆ ಇವ್ರನ್ನ ಎಲ್ಲರಿಗಿಂತ ಕೀಳು ಅನ್ನೋ ಒಂದು ಮೈಂಡ್ಸೆಟ್ಗೆ ನಾವು ಬಂದಿರ್ತೀವಿ ಅಕಾರ್ಡಿಂಗ್ ಟು ಮನುಸ್ಮೃತಿ ಒನ್ ವು ಟಚಸ್ ದಿ ಅನ್ಟಚಬಲ್ಸ್ ಚಂಡಾಳ ಅಂತ ಕರಿತಾ ಇರ್ತಾರೆ ಅನ್ಟಚಬಲ್ಸ್ನ ಹ್ಯಾಡ್ ಟು ಅಂಡರ್ ಗ್ರೋ ಪ್ಯೂರಿಫಿಕೇಶನ್ ಮೆನಿ ಟೈಮ್ಸ್ ನೋಡು ಮನುಸ್ಮೃತಿ ಪ್ರಕಾರ ಯಾರಾದರೂ ಒಬ್ಬ ವ್ಯಕ್ತಿ ಅಂಟಚಬಲ್ನ ಮುಟ್ಟಿದ್ರು ಅಂತ ಹೇಳಿದ್ರೆ ಅವರು ಸರಿ ಶುದ್ಧೀಕರಣ ಅಂತ ಮಾಡಬೇಕು ಮೋಸ್ಟ್ಲಿ ಯಜ್ಞ ಪೂಜೆ ಮಾಡೋದು ಅಥವಾ ಗಂಗಾ ಸ್ನಾನ ಮಾಡೋದು ಈ ಥರ ಏನಾದರೂ ಮಾಡಬೇಕಾಗಿತ್ತು ಆ್ಯಸ್ ಪರ್ ವ್ಯಾಗ್ರಪಾದ ಸಮಿತಿ ಸ್ಮೃತಿ ಇಫ್ ಎ ಅನ್ ಟಚಬಲ್ ಪರ್ಸನ್ ಕಮ್ಸ್ ವಿತ್ ಇನ್ ದ ಡಿಸ್ಟೆನ್ಸ್ ಆಫ್ ಎ ಟೈಲ್ ಆಫ್ ಎ ಕೌ ವಿತ್ ಎನ್ ಅನ್ಟಚಬಲ್ ಇ ಶುಡ್ ಈ ಕುಡ್ ಪ್ಯೂರಿಫೈ ಹಿಮ್ಸೆಲ್ಫ್ ವಿತ್ ಎ ಬಾತ್ ನೋಡಿ ವ್ಯಾಗ್ರಪಾದ ಸ್ಮೃತಿ ಅಂತ ಇದೆ ಇದರಲ್ಲಿ ಏನಂತ ಇತ್ತು ಅಂದರೆ ಒಬ್ಬ ಟಚಬಲ್ ಒಬ್ಬ ನಾರ್ಮಲ್ ಕ್ಯಾಸ್ಟ್ ವ್ಯಕ್ತಿ ಅನ್ಟಚಬಲ್ ಮಧ್ಯದಲ್ಲಿ ಒಂದು ಹಸುದು ಬಾಲದಷ್ಟು ಡಿಸ್ಟೆನ್ಸ್ಗಿಂತ ಹತ್ತಿರದಲ್ಲಿ ಯಾರಾದರೂ ಬಂದರು ಅಂದರೆ ಅವನ ಸ್ನಾನ ಮಾಡಿ ಶುದ್ಧೀಕರಣ ಮಾಡ್ಕೊಳ್ಬೇಕು ಮೋಸ್ಟ್ಲಿ ಒಂದು ಮೀಟರ್ ಅಂದ್ಕೊಳ್ಳಿ ಒಂದು ಮೀಟ್ರಿಗಿಂತ ಹತ್ತಿರ ಅವರು ಅಂದರೆ ಇವರು ಸ್ನಾನ ಮಾಡ್ಕೊಂಡು ಶುದ್ಧೀಕರಣ ಮಾಡಬೇಕು ಈ ಥರ ಎಲ್ಲ ಇತ್ತು ಇನ್ ಮಲಬಾರ್ ದೇಟ್ ಅನ್ಟಚಬಲ್ಸ್ ಹೂ ಪ್ರಿಪೇರ್ ಫುಟ್ವೇರ್ ವೇರ್ ಬಾರ್ಡ್ ಫ್ರಮ್ ಯೂಸಿಂಗ್ ದೆಮ್ ನೋಡಿರಿ ಮಲಬಾರ್ ಅನ್ನೋ ಜಾಗದಲ್ಲಿ ಯಾರು ಈ ಫುಟ್ವೇರ್ ರೆಡಿ ಮಾಡ್ತಾರಲ್ಲ ಅನ್ಟಚಬಲ್ಸು ಅವ್ರನ್ನ ನೀವು ಫುಟ್ವೇರ್ ರೆಡಿ ಮಾಡ್ತೀರ ಆದರೆ ನೀವು ಫುಟ್ವೇರ್ ಹಾಕೋ ಹಾಕೋವಾಗಿಲ್ಲ ಅಂತ ಕೂಡ ಬ್ಯಾನ್ ಮಾಡಿದರು ದೇ ವೇರ್ ನಾಟ್ ಅಲೌಡ್ ಟು ಟಚ್ ವೆಲ್ ಟ್ಯಾಂಕ್ಸ್ ಆ್ಯಂಡ್ ಸಿಮೆಟ್ರಿ ಯೂಸ್ಡ್ ಬೈ ದಿ ಟಚಬಲ್ಸ್ ಅಂದರೆ ಈ ನಾರ್ಮಲ್ ಜನ ಏನಿದ್ರು ಹೈಯರ್ ಕ್ಯಾಶ್ಟ್ ಜನ ಅವ್ರು ಯೂಸ್ ಮಾಡ್ತಾ ಇಂಥ ಬಾವಿ ಇರ್ಬೋದು ಕೆರೆ ಇರ್ಬೋದು ಅಥವಾ ಮಶಾಣ ಇರ್ಬೋದು ಅದನ್ನು ಇವ್ರು ಯಾರೂ ಕೂಡ ಮುಟ್ಟೋ ಇಲ್ಲ ಯೂಸ್ ಮಾಡೋವಾಗೂ ಇಲ್ಲ ಆ ರೀತಿ ಎಲ್ಲ ಇತ್ತು ದಿ ಅನ್ ಟಚಚಬಲ್ಸ್ ವೇರ್ ಎಕ್ಸ್ಪೆಕ್ಟೆಡ್ ಟು ಕ್ಯಾರಿ ದಿ ನೈಟ್ ಸಾಯಿಲ್ ಡೆಡ್ ಅನಿಮಲ್ಸ್ ಆ್ಯಂಡ್ ಅದರ್ ಫಿಲ್ತಿ ಜಾಬ್ಸ್ ಅಕಾರ್ಡಿಂಗ್ ಟು ಬಿ ಕುಪ್ಪುಸ್ವಾಮಿ ನೋಡಿ ಈಗ ಹಳೆ ಟಾಯ್ಲೆಟ್ಸ್ ಏನಿರುತ್ತೆ ಅದ್ರದ್ದು ವೇಸ್ಟ್ ಸಾಯಿಲ್ ಬರುತ್ತೆ ಅದರಲ್ಲಿ ಅಂಥದ್ದು ಮತ್ತು ಸತ್ತೋಗಿರೋ ಪ್ರಾಣಿಗಳನ್ನ ಮತ್ತು ಇನ್ನೂ ಗಲೀಜು ಕೆಲಸಗಳನ್ನೆಲ್ಲ ಇವ್ರ ಹತ್ರ ಮಾಡಿಸ್ತಾಯಿದ್ರು ಅಂತ ಕುಪ್ಪುಸ್ವಾಮಿ ಅವ್ರು ಬರೆದಿರೋ ಅವ್ರ ಪ್ರಕಾರ ಅವರು ಹೇಳಿದ್ದಾರೆ ಆ ರೀತಿ ದೇವೇ ಅಸೈನ್ಡ್ ದಿ ಲೋವೆಸ್ಟ್ ಪಾಸಿಬಲ್ ಪೊಸಿಷನ್ ಇನ್ ದಿ ಕ್ಯಾಸ್ಟ್ ಸಿಸ್ಟಮ್ ಕ್ಯಾಸ್ಟ್ ಸಿಸ್ಟಮಲ್ಲೇ ತುಂಬ ಲೋವೆಸ್ಟ್ ಪೊಸಿಷನ್ಗೆ ಅವ್ರನ್ನ ತಳ್ಳಿದ್ರು ದೇರ್ ಬರ್ತ್ ವಾಸ್ ದಿ ಮೇನ್ ರೀಸನ್ ಫಾರ್ ದಿಸ್ ರಿಸ್ಟ್ರಿಕ್ಷನ್ ಆನ್ ದೇರ್ ಸೋಷಿಯಲ್ ಮೊಬಿಲಿಟಿ ಇವಾಗೂ ಕೂಡ ನೋಡಿ ಡಿಸ್ಕ್ರಿಮಿನೇಷನ್ ನಾನು ಅವಾಗೇ ಹೇಳಿದೆ ನಿಮಗೆ ಅನ್ಟಚಬಿಲಿಟಿ ಇವಾಗ ಯಾರೋ ತುಂಬ ಗಲೀಜಾಗಿರೋರು ಬಂದರು ಅಂದರೆ ನಾವು ಮುಟ್ಟಲ್ದಿಲ್ಲ ಆದರೆ ಹಳೆ ಕಾಲದಲ್ಲಿ ಇದ್ದಿದ್ದಂಥ ಅನ್ಟಚಬಿಲಿಟಿಗೂ ಈಗ ನಾವು ಮಾ ಪ್ರಾಕ್ಟೀಸ್ ಮಾಡೋ ಅನ್ಟಚಬಿಲಿಟಿಗೂ ತುಂಬ ಡಿಫ್ರೆನ್ಸ್ಗಳಿರುತ್ತೆ ಇವಾಗ ಒಬ್ಬ ವ್ಯಕ್ತಿ ನೋಡಿ ಆ ಕಾಲದಲ್ಲಿ ಏನಿತ್ತು ಅಂದರೆ ಒಬ್ಬ ವ್ಯಕ್ತಿ ಅನ್ಟಚಬಲ್ ಆಗಿದ್ದ ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಅವ್ರದ್ದು ಅವರ ಒಂದು ಫುಲ್ ಫ್ಯಾಮಿಲಿ ಏನಿತ್ತು ಯಾರು ಎಲ್ಲರನ್ನೂ ಅನ್ಟಚಬಲ್ ಅಂತ ಕನ್ಸಿಡರ್ ಮಾಡ್ತಾಯಿದ್ರು ಆದರೆ ಇವಾಗ ಆ ಥರ ಏನಿಲ್ಲ ನೀನು ನೀಟಾಗಿ ಬಂದರೆ ಆರಾಮಾಗಿ ಫ್ರೆಂಡ್ ಥರ ಇರ್ಬೋದು ಅಂತ ಹೇಳ್ತೀವಿ ಹಾಗೆ ಇದರಿಂದ ಅವ್ರ ಬರ್ತ್ನ ಅವರು ಬೇಸ್ ಮಾಡಿ ಈ ಥರ ರಿಸ್ಟ್ರಿಕ್ಷನ್ ಮಾಡಿದ್ರಿಂದ ನೀನು ಹುಟ್ಟಿತಾನೆ ಅನ್ಟಚಬಲ್ ಅಂತ ಫಿಕ್ಸ್ ಮಾಡಿದ್ರಿಂದ ಅವರು ಅಷ್ಟೊಂದು ಏಳಿಗೆ ಆಗಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ ಓದಕ್ಕೆ ಚಾನ್ಸ್ಗಳು ಸಿಗ್ತಾ ಇರಲಿಲ್ಲ ಎಲ್ಲೂ ಒಳ್ಳೆ ಪೊಸಿಷನ್ಗಳು ಸಿಗ್ತಾ ಇರಲಿಲ್ಲ ಅಧಿಕಾರ ಸಿಗ್ತಿರಲಿಲ್ಲ ಈ ಥರ ಎಲ್ಲ ಕೂಡ ಆಗಿತ್ತು ಒನ್ ಮೋರ್ ಪ್ರಾಬ್ಲಮ್ ದೇ ವೆರ್ ಕೆಪ್ಟ್ ಔಟ್ ಆಫ್ ದಿ ಎಜುಕೇಷನ್ ಎಜುಕೇಷನ್ ಸಿಗ್ತಿರಲಿಲ್ಲ ಅವ್ರಿಗೆ ಅನ್ಟಚಬಲ್ಸ್ ವೆರ್ ಕೆಪ್ ಔಟ್ ಆಫ್ ದಿ ಎಜುಕೇಷನ್ ಫಾರ್ ಮೆನಿ ಸೆಂಚುರೀಸ್ ನೂರಾರು ವರ್ಷ ಇವ್ರಿಗೆ ಯಾವುದೇ ರೀತಿ ಎಜುಕೇಷನ್ ಸಿಗದೆ ಇರೋ ಹಾಗೆ ಮಾಡಿದರು ದೇ ವೆರ್ ನಾಟ್ ಸಪೋಸ್ ಟು ಲಿಸನ್ ಟು ವೇದ ರಿಸೈಟೇಷನ್ ನಾರ್ ರಿಸೈಟ್ ದೆಮ್ ಆಲ್ಸೋ ನೋಡಿ ಇವ್ರದ್ದು ಯಾವ ಥರ ರೂಲ್ಸ್ ಮಾಡಿದರು ಅಂತ ಹೇಳಿದ್ರೆ ಇವರು ವೇದ ರಿಸೈಟ್ ಮಾಡೋವಾಗೂ ಇಲ್ಲ ಮತ್ತು ಇವರು ಯಾರಾದರೂ ರಿಸೈಟ್ ಮಾಡ್ತಾ ಇದ್ದರೆ ಅದನ್ನು ಕೇಳಿಸ್ಕೊಳ್ಳೋದು ಕೂಡ ದೊಡ್ಡ ತಪ್ಪು ಇಂಥವ್ರು ಯಾವುದೇ ರೀತಿ ವೇದನ ಕೇಳಿಸ್ಕೊಳ್ಬಾರ್ದು ಅಂತ ಇತ್ತು ದೇ ವೆರ್ ಬಾರ್ಡ್ ಫ್ರಮ್ ಲರ್ನಿಂಗ್ ಸ್ಯಾನ್ಸ್ಕ್ರಿಟ್ ಸ್ಯಾನ್ಸ್ಕ್ರಿಟ್ ಭಾಷೆನ ಅವರು ಕಲಿಬಾರ್ದು ಅಂತ ಕೂಡ ಅವ್ರನ್ನ ಬ್ಯಾನ್ ಮಾಡಿದರು ದೇ ವೆರ್ ನಾಟ್ ಸಪೋಸ್ ಟು ಲರ್ನ್ ಅಬೌಟ್ ರಿಲಿಜಿಯಸ್ ಟೆಕ್ಟ್ಸ್ ಈಗ ಯಾವುದಾದ್ರೂ ಮನುಸ್ಮೃತಿ ಇರ್ಬೋದು ಇನ್ನೊಂದು ಯಾವುದೋ ಒಂದು ರಾಮಾಯಣ ಮಹಾಭಾರತ ಈ ಥರ ಏನೇ ಇರ್ಬೋದು ಆದರೆ ಯಾವುದ್ರ ಬಗ್ಗೆನೂ ಅವರು ಕಲಿಬಾರ್ದು ಅಂತ ಕೂಡ ಇತ್ತು ದೇ ವೆರ್ ನಾಟ್ ಅಲೌಡ್ ಟು ಮಿಕ್ಸ್ ವಿತ್ ಟಚಬಲ್ ಚಿಲ್ಡ್ರನ್ ಆ್ಯಂಡ್ ಲಿಸನ್ ಟು ಟೀಚಿಂಗ್ ಇವರು ನಾರ್ಮಲ್ ಹೈಯರ್ ಕ್ಯಾಸ್ಟ್ ಜನಗಳು ಯಾ ಏನಿದ್ರು ಅವ್ರ ಜೊತೆ ಇವ್ರು ಕುತ್ಕೊಂಡು ಎಜುಕೇಷನ್ ಕೂಡ ತೊಗೊಳ್ಬಾರ್ದು ಇವರು ಲೆಸನ್ಸ್ ಕೂಡ ಕೇಳಬಾರ್ದು ಅಂತ ಇತ್ತು ಇದು ತುಂಬ ನೂರಾರು ವರ್ಷದಿಂದೆ ಈಗೇನಿಲ್ಲ ಬಿಕಾಸ್ ಆಫ್ ದಿ ಪ್ರೊಫೆನಿಟಿ ಅಟ್ಯಾಚ್ ಟು ಅನ್ಟಚಬಲ್ಸ್ ದೆ ವರ್ ಕೆಪ್ಟ್ ಔಟ್ಸೈಡ್ ದಿ ಆ್ಯಂಬಿಟ್ ಆಫ್ ಎಜುಕೇಷನ್ ನೋಡಿ ಈ ಥರ ಎಲ್ಲ ಡಿಸ್ಕ್ರಿಮಿನೇಷನ್ ಮಾಡಿದ್ರಿಂದ ಈ ಥರ ಯಾರು ಮುಟ್ಟಬಾರ್ದು ದೂರ ಇರಬೇಕು ಈ ಥರ ಎಲ್ಲ ಹೇಳಿದ್ರಿಂದ ಅವ್ರಿಗೆ ಎಜುಕೇಷನಿಂದ ಕೂಡ ತುಂಬ ದೂರ ಉಳಿಯೋ ಹಾಗೆ ಆಯಿತು ಎಜುಕೇಷನ್ ಪ್ರೊವೈಡ್ಸ್ ಅಂಬೇಡ್ಕರ್ ಆ್ಯನ್ ಎಂಟ್ರಿ ಇನ್ ಟು ದಿ ಇಶ್ಯೂಸ್ ಆಫ್ ಡಿಮ್ಯಾಂಡಿಂಗ್ ಸೋಷಿಯಲ್ ಜಸ್ಟಿಸ್ ನೋಡಿರಿ ಅಂಬೇಡ್ಕರ್ ಅವ್ರ ಪ್ರಕಾರ ಈ ಸೋಷಿಯಲ್ ಜಸ್ಟಿಸ್ ಸಿಗಬೇಕು ಅಂದರೆ ಎಜುಕೇಷನ್ನೇ ನಮ್ಗೆ ದಾರಿ ತೋರಿಸೋದು ಎಜುಕೇಷನ್ ಸಿಕ್ತು ಅಂತ ಹೇಳಿದ್ರೆ ಆರಾಮಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಅಪ್ವರ್ಡ್ ಮೊಬಿಲಿಟಿ ಸಿಗುತ್ತೆ ನಾವು ಮಾಮೂಲಿಯಾಗೆ ಇದನ್ನೆಲ್ಲ ಹೋಗ್ಲಾಡಿಸ್ಬೋದು ಅಂತ ಹೇಳ್ತಾರೆ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್ ಈ ರೀತಿ ಅನ್ಟಚಬಿಲಿಟಿ ಹೋಗ್ಸೋದು ಅನ್ನೋದು ಇಂಡಿಯನ್ ಸೊಸೈಟಿ ಪ್ರಕಾರ ತುಂಬ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಇದು ಹೋಗ್ಲಾಡ್ಸಿದ್ರೆ ತುಂಬ ದೊಡ್ಡ ಅಚೀವ್ಮೆಂಟ್ ಕೂಡ ಇನ್ನೇ ಡೆಮೋಕ್ರಸಿ ಇಂಡಿವಿಜುವಲ್ಸ್ ಹ್ ದಿ ರೈಟ್ ಟು ಡಿಸೈಡ್ ಆನ್ ದೇರ್ ಪರ್ಸ್ನಲ್ ಇಶ್ಯೂಸ್ ನೋಡಿ ನಾವು ಇದ್ದೀವಿ ನಮ್ಮ ಪರ್ಸ್ನಲ್ ಇಶ್ಯೂಸ್ ಬಗ್ಗೆ ನಾವು ಡಿಸೈಡ್ ಮಾಡೋದಕ್ಕೆ ನಮಗೆಲ್ಲ ರೀತಿ ಅಧಿಕಾರ ಇರುತ್ತೆ ಆಲ್ ಶುಡ್ ಹ್ಯಾವ್ ದಿ ಸ್ಕಿಲ್ ಟು ಥಿಂಕ್ ಲಾಜಿಕಲಿ ಆ್ಯಂಡ್ ಆ್ಯಕ್ಟ್ ಪ್ರತಿಯೊಬ್ಬರಿಗೂ ಅವರು ಲಾಜಿಕಲಾಗಿ ಥಿಂಕ್ ಮಾಡೋಕ್ಕೆ ಮತ್ತು ಬಿಹೇವ್ ಮಾಡೋದಕ್ಕೆ ಸ್ಕಿಲ್ ಸಿಗಲೇಬೇಕು ಹೆನ್ಸ್ ಅಂಬೇಡ್ಕರ್ ಫಾಟ್ ಆರ್ಟ್ ಟು ಮೇಕ್ ಪೀಪಲ್ ರಿಯಲೈಸ್ ದಿ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಇದಕ್ಕೆ ಏನು ಮಾಡಿದ್ರು ಅಂಬೇಡ್ಕರ್ ಅವರು ಎಜುಕೇಷನ್ ಇದ್ರೇ ಬೇರೆ ಎಲ್ಲ ಸಿಗೋಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಜನಗಳಿಗೆ ಎಜುಕೇಷನ್ ಸಿಗೋ ಹಾಗೆ ಮಾಡಕ್ಕೆ ಟ್ರೈ ಮಾಡ್ತಿದ್ರು

ಅವರು ಈ ಥರ ಎಷ್ಟೊಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಈ ಡಿಸ್ಕ್ರಿಮಿನೇಷನ್ನ ತೆಗೆದಾಡೋದಕ್ಕೆ ಎಲ್ಲರಿಗೂ ಎಜುಕೇಷನ್ ಸಿಗೋದಕ್ಕೆ ಅನ್ಟಚಬಲಿಟಿ ಹೋಗ್ಲಾಡ್ಸೋದಕ್ಕೆ ಇಂಥದಕ್ಕೆಲ್ಲ ಎಷ್ಟೊಂದು ಒಂದು ಫ್ರೇಮ್ವರ್ಕ್ನ ರೆಡಿ ಮಾಡಿದ್ದಾರೆ ಆ್ಯಂಡ್ ಈಸ್ ರೈಟ್ಲಿ ಕಾಲ್ಡ್ ಆಸ್ ದಿ ಚೀಫ್ ಆರ್ಕಿಟೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಇವ್ರನ್ನ ಇವರಿಗೆ ಚೀಫ್ ಆರ್ಕಿಟೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಡಿನಯಲ್ ಆಫ್ ಪ್ರಾಪರ್ಟಿ ರೈಟ್ಸ್

ಈ ರೀತಿ ಧರ್ಮಶಾಸ್ತ್ರಗಳಲ್ಲಿ ಈ ಥರ ಬರೆದಿದೆ ನೀವು ಈ ಥರ ಜಮೀನು ಇಟ್ಕೊಳ್ಬಾರ್ದು ನಿಮ್ಗೆ ಯಾವುದೇ ರೀತಿ ಆಸ್ತಿ ಪಾಸ್ತಿ ಇರಬಾರ್ದು ಆ ಥರ ಎಲ್ಲ ಹೇಳ್ಬಿಟ್ಟು ಅಂಟಪ್ಚಬಲ್ಸ್ಗೆ ಯಾವುದೇ ರೀತಿ ರೈ ಪ್ರಾಪರ್ಟಿ ರೈಟ್ಸ್ ಕೊಡ್ತಿರಲಿಲ್ಲ ದಿಸ್ ಈಸ್ ಹಿನ್ಹೂಮನ್ ಆ್ಯಂಡ್ ಆಲ್ಸೋ ದಿ ವೈಯೊಲೇಷನ್ ಆಫ್ ಬೇಸಿಕ್ ಹ್ಯೂಮನ್ ರೈಟ್ಸ್ ಇದು ತುಂಬ ಹಿನ್ಯೂಮನ್ ಆಗಿದೆ ಮನುಷ್ಯತ್ವ ಇಲ್ಲದೇ ಇರೋಂಥವ್ರು ಮಾಡೋವಂಥ ಕೆಲಸ ಆಗಿದೆ ಮತ್ತು ಇದು ಬೇಸಿಕ್ ಹ್ಯೂಮನ್ ರೈಟ್ಸ್ ಏನಿದೆ ಅದಕ್ಕೆ ಫುಲ್ಲಿ ವೈಲೇಟ್ ಮಾಡುತ್ತೆ ನೆಕ್ಸ್ಟ್ ಇನ್ನೊಂದು ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಆಫ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ರೈಟ್ಸ್ ಅಂದರೆ ಪೊಲಿಟಿಕಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಬಿಡದೆ ಇರೋಂಥದ್ದು ಇನ್ ದಿ ಟ್ರೆಡಿಷನಲ್ ಪೊಲಿಟಿಕಲ್ ಸಿಸ್ಟಮ್ ಅನ್ಟಚಬಲ್ಸ್ ವೇರ್ ನಾಟ್ ಅಲೌಡ್ ಟು ಪಾರ್ಟಿಸಿಪೇಟ್ ನೋಡಿ ಹಳೆ ಕಾಲದಲ್ಲಿ ಸುಮಾರು ಸಾವಿರಾರು ವರ್ಷದಿಂದ ಏನಾಗೋದು ಅಂತೇಳಿದ್ರೆ ಅನ್ಟಚಬಲ್ಸ್ ಬಂದು ಯಾವುದೇ ಡಿಸಿಷನ್ ಮೇಕಿಂಗಲ್ಲಿ ಯಾವ ಥರ ರೂಲ್ ಮಾಡಬೇಕು ಟ್ಯಾಕ್ಸೇಷನ್ ಸಿಸ್ಟಮು ಅಥವಾ ಏನಾದರೂ ಒಂದು ರೂಲ್ ಮಾಡಕ್ಕೆ ಹೋಗೋದು ಆ ರೀತಿ ಯಾವುದೂ ಇರಲಿಲ್ಲ ಡ್ಯೂರಿಂಗ್ ದಿ ಬ್ರಿಟಿಷ್ ರೂಲ್ ದಿ ಅನ್ಟಚಬಲ್ಸ್ ಗಾಟ್ ಫ್ಯೂ ಪೊಲಿಟಿಕಲ್ ರೈಟ್ಸ್ ಆದರೆ ಬ್ರಿಟಿಷ್ರು ಬಂದ ಮೇಲೆ ಏನಾಯಿತು ಎನ್ ಅಂತ ಏನು ಕರೀತಾರೋ ಆ ಗ್ರೂಪ್ ಆಫ್ ಪೀಪಲ್ಗೂ ಕೂಡ ಕೆಲವು ಪೊಲಿಟಿಕಲ್ ರೈಟ್ಸ್ ಅನ್ನೋದು ಸಿಕ್ತು ಒಂದು ವೋಟ್ ಹಾಕೋದಿರ್ಬೋದು ಅಥವಾ ಅವ್ರನ್ನ ಒಬ್ಬರು ರೆಪ್ರೆಸೆಂಟ್ ಮಾಡೋ ಥರ ಇರ್ಬೋದು ಈ ರೀತಿ ಡ್ಯೂ ಟು ದಿ ಎಫರ್ಟ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಿ ಎನ್ ಕುಡ್ ಗೆಟ್ ಆಪರ್ಚುನಿಟೀಸ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾಸ್ ನೋಡಿ ಅಂಬೇಡ್ಕರ್ ಅವರು ಮಾಡಿದಂಥ ಎಷ್ಟೊಂದು ಕೆಲಸಗಳಿಂದ ಏನಾಯಿತು ಎನ್ಟಚಬಲ್ಸ್ಗೂ ಕೂಡ ಎಷ್ಟೊಂದು ಆಪರ್ಚುನಿಟೀಸ್ ಸಿಗ ಆಯಿತು ಯಾವುದರಲ್ಲಿ ಪಾಲಿಟಿಕ್ಸಲ್ಲಿ ರಾಜಕೀಯವಾಗಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಗಿ ದೊಡ್ಡ ದೊಡ್ಡ ಆಫೀಸರ್ಗಳಾಗಿ ಈ ರೀತಿ ಆಫ್ಟರ್ ದಿ ಇಂಡಿಪೆಂಡೆನ್ಸ್ ರಿಸರ್ವೇಷನ್ ಸಿಸ್ಟಮ್ ವಾಸ್ ಬ್ರಾಡ್ ಟು ಎಫೆಕ್ಟ್ ಇನ್ ಎಲೆಕ್ಟ್ರಲ್ ಕಾನ್ಸ್ಟಿಟ್ಯೂಯನ್ಸೀಸ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇಂಡಿಪೆಂಡೆನ್ಸ್ ಬಂದಮೇಲೆ ರಿಸರ್ವೇಷನ್ ಸಿಸ್ಟಮ್ ಅಂತ ಮಾಡಿದ್ರು ಏನು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇರುತ್ತೆ ಇಷ್ಟು ಪರ್ಸೆಂಟ್ ಅಂತ ಈಗ ನೂರು ಎಮ್ ಎಲ್ ಎ ಜ್ ನಿಂತ್ಕೊವಂಥ ಜಾಗಗಳಿತ್ತು ಅಂದರೆ ಒಂದು ಹತ್ತು ಹದಿನೈದು ಈ ಥರದ್ರಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ಡ್ ಟ್ರೈಬ್ಗೆ ಅಂತ ರಿಸರ್ವ್ ಮಾಡಿರ್ತಾರೆ ಅದರಲ್ಲಿ ಆ ಒಂದು ಕ್ಯಾಸ್ಟಿಗೆ ಸೇರಿರುವಂಥ ಜನ ಮಾತ್ರ ನಿಂತ್ಕೊಳ್ತಾರೆ ಅವರಲ್ಲೇ ಯಾರಾದರೂ ಒಬ್ಬರು ಗೆಲ್ತಾರೆ ಅವರು ಬಂದು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ ಈ ರೀತಿ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಕಮಿಟ್ಮೆಂಟ್ ಫಾರ್ ದಿ ಎರಾಡಿಕೇಶನ್ ಆಫ್ ಅಂಟಚಬಿಲಿಟಿ ವಿಚ್ ಇಟ್ಸ್ ಸೆಲ್ಫ್ ಯುನೀಕ್ ಇನ್ ದಿ ವರ್ಲ್ಡ್ ಹಿಸ್ಟ್ರಿ ನೋಡಿರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಬಂದು ಈ ಎನ್ಟಚಬಿಲಿಟಿ ತೆಗೆದಾಕಬೇಕು ಅಂತ ತುಂಬ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಈ ಅನ್ನೋದು ಬಂದು ಇಡೀ ವರ್ಲ್ಡಲ್ಲಿ ಬೇರೆ ಇಲ್ಲೂ ಇಲ್ಲ ಆಲ್ಮೋಸ್ಟ್ ಆಲ್ ಮೇಜರ್ ಸೊಸೈಟಿಯಲ್ಲಿ ಕೆಲವು ಚಿಕ್ಕಪುಟ್ಟ ಸೊಸೈಟಿಯಲ್ಲಿ ಇರ್ಬೋದು ಆದರೆ ನಮ್ಮ ಇಂಡಿಯಾ ಥರ ದೊಡ್ಡ ಸೊಸೈಟೀಸಲ್ಲಿ ಯಾವುದರಲ್ಲೂ ಇಲ್ಲ ಅದಕ್ಕೆ ಅದನ್ನು ತೆಗೆದುಹಾಕಬೇಕು ಅಂತ ಇಂಡಿಯಾದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಆಲ್ ಸಕ್ಸೀಡ್ ಆಗಿದ್ದಾರೆ ಇವಾಗೆಲ್ಲ ಯಾರೂ ಆ ಥರ ಇಲ್ಲ ಸುಮಾರು ವರ್ಷದಿಂದ ಆ ಥರ ಇದ್ದರು ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದಿಸ್ ಆ್ಯಂಗಲ್ ಇದರಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಸ್ ಅ ರಿಸಲ್ಟ್ ಮೆನಿ ಲೀಗಲ್ ಮೆಷರ್ಸ್ ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್ ಟು ಅರಾಡಿಕೇಟ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಈಗ ಈ ಅನ್ಟಚಬಿಲಿಟಿ ಪ್ರಾಕ್ಟಿಸ್ ಮಾಡಬಾರ್ದು ಅಂತ ಕೂಡ ಇಷ್ಟೊಂದು ಲೀಗಲ್ ಮೆಷರ್ಸ್ನ ಕೂಡ ರೂಲ್ಸ್ ಕೂಡ ತಂದಿದ್ದಾರೆ ಈಗ ಅಂತ ಲೀಗಲ್ ಮೆಷರ್ಸ್ ಏನಿದೆ ಅದ್ರ ಬಗ್ಗೆ ನೋಡೋಣ ಲೀಗಲ್ ಮೆಷರ್ಸ್ ಟು ಅರಾಡಿಕೇಟ್ ಅನ್ಟಚಬಿಲಿಟಿ ಅನ್ಟಚಬಿಲಿಟಿ ಆಸ್ ಎ ಸೋಷಿಯಲ್ ಪ್ರಾಬ್ಲಮ್ ಹ್ಯಾಸ್ಟಿಲ್ ರಿಮೈಂಡ್ ಇನ್ ಸ್ಪೈಟ್ ಆಫ್ ಎಫರ್ಟ್ಸ್ ಫ್ರಮ್ ಲೀಡರ್ಸ್ ಲೈಕ್ ಜ್ಯೋತಿಬಾ ಫುಲೆ ಡಾಕ್ಟರ್ ಬಿ ಆ ಅಂಬೇಡ್ಕರ್ ಆ್ಯಂಡ್ ಮೆನಿ ಅದರ್ಸ್ ನೋಡಿ ಅಂಬೇಡ್ಕರ್ ಇರ್ಬೋದು ಜ್ಯೋತಿ ಬಾಫುಲೆ ಇರ್ಬೋದು ಇನ್ನೂ ಎಷ್ಟೊಂದು ಜನ ಗಾಂಧೀಜಿಯವ್ರು ಇರ್ಬೋದು ಮೈನ್ ಆಗಿ ಇವರೆಲ್ಲ ಎಷ್ಟೊಂದು ಹೋರಾಟ ಮಾಡಿದ್ರು ಕೂಡ ಅನ್ಟಚ್ಬಿಲಿಟಿ ಅನ್ನೋದು ಇನ್ನೂ ಕಂಪ್ಲೀಟಾಗಿ ಹೋಗಿಲ್ಲ ಕೆಲವು ತುಂಬ ಬ್ಯಾಕ್ವರ್ಡ್ ಪ್ಲೇಸಸ್ಸಲ್ಲಿ ಕೆಲವು ಪ್ಲೇಸಸ್ಸಲ್ಲಿ ಇನ್ನೂ ಕೂಡ ಇದೆ ಅದು ಇಟ್ ಆ್ಯಸ್ ರಿಮೈಂಡ್ ಅಲೈವ್ ಇನ್ ದಿ ಇಂಡಿಯನ್ ಸೊಸೈಟಿ ಇನ್ನೂ ಇಂಡಿಯಾದಲ್ಲಿ ಜೀವಂತವಾಗಿದೆ ಅದು ಹೆನ್ಸ್ ಮೆನಿ ಲೀಗಲ್ ಪ್ರಾವಿಷನ್ಸ್ ಹ್ಯಾವ್ ಬಿನ್ ಬ್ರಾಡ್ ಟು ಎರಾಡಿಕೇಟ್ ಅನ್ಟಚಬಲಿಟಿ ಅದಕ್ಕೆ ಏನು ಮಾಡ್ತಾರೆ ಇನ್ನೂ ಎಷ್ಟೊಂದು ರೂಲ್ಸ್ ಎಲ್ಲ ತಂದಿದ್ದಾರೆ ಇದನ್ನು ಎರ್ಯಾಡಿಕೇಟ್ ಮಾಡೋದಕ್ಕೆ ಅಂತ ದಿ ಆರ್ಟಿಕಲ್ ಸೆವೆಂಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊಹಿಬಿಟ್ಸ್ ಅನ್ಟಚಬಿಲಿಟಿ ನೋಡಿರಿ ಆರ್ಟಿಕಲ್ ಸೆವೆಂಟೀನ್ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇದು ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡೋದನ್ನು ಪ್ರೊಹಿಬಿಟ್ ಮಾಡುತ್ತೆ ಯಾರೂ ಕೂಡ ನಾನು ನಿಂತವ್ರನ್ನ ಮುಟ್ಟಲ್ಲ ಅಥವಾ ಇವರು ನನ್ನ ಮುಟ್ಟಬಾರ್ದು ಆ ಥರ ಎಲ್ಲ ಹೇಳೋಕ್ಕೆ ಮಾಡೋವಾಗಿಲ್ಲ ಅಂದರೆ ನಾನು ಹೇಳ್ತಾ ಇರೋದು ಲೀಗಲ್ ಅನ್ಟಚಬಲಿಟಿಗೋಸ್ಕರ ಕ್ಯಾಶ್ ಡಿಸ್ಕ್ರಿಮಿನೇಷನ್ ಪ್ರಕಾರ ಆ ರೀತಿ ಮಾಡೋವಾಗಿಲ್ಲ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ಇಂಪ್ಲಿಮೆಂಟೆಡ್ ಅನ್ಟಚಬಿಲಿಟಿ ಕ್ರೈಮ್ ಆ್ಯಕ್ಟ್ ಇನ್ ನೈನ್ಟೀನ್ ಫಿಫ್ಟಿ ಫೈವ್ ನೋಡಿ ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಏನು ಮಾಡಿದ್ರು ಅನ್ಟಚಬಿಲಿಟಿ ಕ್ರೈಮ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಯು ಸಿ ಎ ಅನ್ನೋ ಒಂದು ಆ್ಯಕ್ಟ್ ಕೂಡ ತಂದಿದ್ದಾರೆ ಸಿವಿಲ್ಸ್ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ವಿತ್ ದಿ ನೆಸೆಸರಿ ಚೇಂಜಸ್ ಟು ದಿ ಆ್ಯಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಫೈವ್ ಈಗ ಏನು ಮಾಡಿದ್ರ ಅದನ್ನು ಅನ್ಟಚಬಿಲಿಟಿ ಕ್ರೈಮ್ ಆ್ಯಕ್ಟ್ ಅನ್ನೋದನ್ನು ಸ್ವಲ್ಪ ಚೇಂಜಸ್ ಮಾಡಿ ಹೊಸ ಹೆಸರು ಕೊಡ್ತಾರೆ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಇದನ್ನು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಯೂನಿವರ್ಸಲ್ ರೈಟ್ಸ್ ಟು ವೋಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ ಆಸ್ ಆಲ್ಸೋ ಬೀನ್ ಪ್ರೊವೈಡೆಡ್ ನೋಡಿರಿ ಎಲ್ಲರೂ ವೋಟ್ ವೋಟ್ ಮಾಡೋ ಹಾಗೆ ಅಂದರೆ ವೋಟಿಂಗಲ್ಲಿ ಬಂದು ಯಾರು ಈ ಕ್ಯಾಸ್ಟ್ ಆದರೆ ವೋಟ್ ಮಾಡಬೇಕು ಆ ಥರ ಎಲ್ಲ ಯಾ ಯಾರೂ ಹೇಳಲ್ಲ ಎಲ್ಲರಿಗೂ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಾರೆ ಆವಾಗ ಎಲೆಕ್ಷನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಮೋರ್ ಓವರ್ ರಿಸರ್ವೇಷನ್ ಆಸ್ ಬಿನ್ ಗಿವನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಅಲಾಂಗ್ ವಿತ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ರ ಜೊತೆಗೆ ಏನು ಮಾಡಿದ್ದಾರೆ ಇಷ್ಟೊಂದು ಎಜುಕೇಷನ್ ಫೀಲ್ಡಲ್ಲಿರ್ಬೋದು ಅಥವಾ ಕೆಲಸಗಳಲ್ಲಿ ಇರ್ಬೋದು ಶೆಡ್ಯೂಲ್ಡ್ ಕ್ಯಾಶ್ಟ್ ಅವ್ರಿಗೆ ಶೆಡ್ಯೂಲ್ಡ್ ಟ್ರೈಬ್ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಇವ್ರಿಗೆ ಅಂತ ಒಂದು ಸ್ವಲ್ಪ ಪರ್ಸೆಂಟ್ನ ರಿಸರ್ವ್ ಮಾಡಿಟ್ಟಿರ್ತಾರೆ ಆ್ಯನ್ ಆ್ಯಕ್ಟ್ ಆಫ್ ಏಯ್ಟೀನ್ ನೈನ್ಟೀನ್ ಏಯ್ಟಿ ನೈನ್ ಆ್ಯಸ್ ಗಿವನ್ ಸಮ್ ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ದಿ ಗೌರ್ಮೆಂಟ್ಸ್ ಇನ್ ದಿ ಅರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ ನೈನ್ಟೀನ್ ಏಯ್ಟಿ ನೈನಲ್ಲಿ ಒಂದು ಆ್ಯಕ್ಟ್ ಮಾಡ್ತಾರೆ ಇದ್ರ ಪ್ರಕಾರ ಎಲ್ಲ ಜನಗಳ ಮೇಲೆ ಹಾಕೋದಲ್ಲ ಗೌರ್ಮೆಂಟ್ ಅವ್ರು ಏನಾದರೂ ಮಾಡಬೇಕು ಅಂತ ಗೌರ್ಮೆಂಟ್ಗೂ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಲೈಕ್ ದಿಸ್ ದಿ ಇಂಡಿಪೆಂಡೆಂಟ್ ಇಂಡಿಯಾ ಹ್ಯಾಸ್ ಟೇಕನ್ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಪ್ರೊವೈಡಿಂಗ್ ಈಕ್ವಾಲಿಟಿ ಟು ಆಲ್ ಈ ರೀತಿ ನಾವು ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಈ ಅನ್ಟಚಬಿಲಿಟಿ ಹೋಗ್ಲಾಡ್ಸೋದಕ್ಕೆ ಮತ್ತು ಈಕ್ವಾಲಿಟಿ ಇರಬೇಕೆಲ್ಲ ಅಂತೇಳ್ಬಿಟ್ಟು ಪ್ರತಿಯೊಂದು ಫೀಲ್ಡಲ್ಲೂ ಬರೀ ಅನ್ಟಚಬಿಲಿಟಿ ಅಂತಲ್ಲ ಎಜುಕೇಷನಲ್ಲಿ ಈಕ್ವಾಲಿಟಿ ಇನ್ಕಮಲ್ಲಿ ಈಕ್ವಾಲಿಟಿ ಎಲ್ಲ ಥರ ಇರಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಅಚೀವ್ ಮಾಡಿದ್ದೀವಿ ಆದರೆ ಇನ್ನೂ ಅಚೀವ್ ಮಾಡೋದು ತುಂಬ ಇದೆ ಇಲ್ಲಿಗೆ ಈ ಲೆಸನ್ ಮುಗೀತು ಇದ್ರದ್ದು ನೋಟ್ಸ್ಗಳಿರ್ಬೋದು ಅಥವಾ ನಿಮ್ಗೆ ಬೇರೆ ಸ್ಟಡಿ ಮೆಟೀರಿಯಲ್ ಏನಾದರೂ ಇರ್ಬೋದು ಮತ್ತು ಬೇರೆ ರೆಫರೆನ್ಸ್ ವಿಡಿಯೋಸ್ ಇರ್ಬೋದು ಇದೆಲ್ಲ ಕೂಡ ನಿಮಗೆ ಗೂಗಲ್ ಕ್ಲಾಸ್ ರೂಮಲ್ಲಿ ಸಿಗುತ್ತೆ ಗೂಗಲ್ ಕ್ಲಾಸ್ ರೂಮ್ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಂದು ಇನ್ನೊಂದು ವಿಡಿಯೋ ಇದೆ ಇದೇ ಚಾನಲಲ್ಲಿ ಆ ವಿಡಿಯೋ ನೋಡಿ ಮತ್ತು ಗೂಗಲ್ ಕ್ಲಾಸ್ ರೂಮ್ನ ಕೋಡ್ಸ್ ಸೈನ್ಸ್ ಸೋಷಿಯಲ್ ಈ ಥರ ಕೋಡ್ಸು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಯೂಸ್ ಮಾಡಿ ನೀವು ಜಾಯಿನ್ ಆಗ್ಬೋದು ಥ್ಯಾಂಕ್ ಯು